ನಮಸ್ತೆ. ಇವತ್ತು ಇದು ಸಾವಂತಿಗೆ ಗಿಡ, ಇದು ವೈಟ್ದು ಬಂಚ್ ಥರ ಉದ್ದಕ್ಕೂ ಮೊಗ್ಗು ಬಂದಿದೆ. ಇದೇ ಥರ ಡಾರ್ಕ್ ಪಿಂಕಲ್ಲು ಫಸ್ಟು ಒಂದ್ಸರಿ ಚಾನಲ್ ಮಾಡೋಕ್ಕಿಂತ ಮುಂಚೆ ಆಗಿತ್ತು. ಅದಕ್ಕೆ ಇದು ಒಂದೇ ಗಿಡ ಈ ಥರ ಬಿಟ್ಟಿರೋದು, ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇದು ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ಪು ತೋರಿಸೋಣ ಅಂದ್ಕೊಂಡಿದ್ದೆ. ಹೂವು ಅರಳೋದು ಇದು ಇಷ್ಟುವರೆಗೂ ತೋರಿಸ್ದೆ. ಅದಾದಮೇಲೆ ನಾನು ಊರಿಗೆ ಹೊರಟೋದೆ, ಗೊತ್ತಿರಲಿಲ್ಲ ಊರಿಗೆ ಹೋಗೋದು. ಅದಾದಮೇಲೆ ನಾನು ಊರಿಂದ ಬರೋಷ್ಟೊತ್ತಿಗೆ ಅದು ಪೂರ್ತಿ ಅರಳಿ ಆಗಲೇ ಹೂವು ಒಣಗ್ತಾ ಬಂದುಬಿಟ್ಟಿತ್ತು. ಅದನ್ನು ತೋರಿಸ್ತೀನಿ. ಪಿಂಕಲ್ಲಿ ನಾನು ಚಾನಲ್ ಮಾಡೋಕ್ಕಿಂತ ಮುಂಚೆ ಅವಾಗ ವಿಡಿಯೋ ಮಾಡಿಲ್ಲ, ಫೋಟೋಸ್ ಇದೆ, ಫೋಟೋ ಇಟ್ಟಿದ್ದೀನಿ. ಅದು ನೆಕ್ಸ್ಟ್ ಏನಾದ್ರು ಇದು ಈ ಗಿಡದಲ್ಲೂ ಈ ಥರ ಅರಳಿದಾಗ ಮತ್ತೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ನೋಡಿ, ಇದನ್ನು ಅದೇ ಥರ ಆಗಿತ್ತು ಬಂಚ್ ಥರ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಊರಿಂದ ಬಂದಮೇಲೆ ಪೂರ್ತಿ ಅರಳಿರೋದು ವೈಟು ನೋಡಿ. ಮೊಗ್ಗು ಆಗಲೇ ಹೂವು ಎಲ್ಲ ಫುಲ್ಲು ಅರಳಿಬಿಟ್ಟು ಒಂದೊಂದು ಹೂವು ಒಣಗ್ತಾ ಇದ್ದಾವೆ. ನನಗೆ ಊರಿಗೆ ಹೋಗೋದು ಗೊತ್ತಿರಲಿಲ್ಲಲ್ಲ. ಊರಿಂದ ಒಂದು ವಾರ ಬರೋಷ್ಟೊತ್ತಿಗೆ ಈ ಥರ ಎಲ್ಲ ಹೂವು ಅರಳಿಬಿಟ್ಟಿದ್ವು, ಅರಳಿ ಒಣಗ್ತಾನೂ ಬಂದಿದ್ವು. ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ, ಮೊದಲೇ ತೋರ್ಸೋಕ್ಕಾಗಲಿಲ್ಲ. ಅದು ಅಲ್ಲದೆ ಇದು ನಾನು ಊರಿಗೆ ಹೋಗೋದು ಗೊತ್ತಿರಲಿಲ್ವಲ್ಲ, ಅದಕ್ಕೆ ನಾನು ಮೊದಲೇ ಯಾರಿಗೂ ಹೇಳೂ ಇರಲಿಲ್ಲ ವಿಡಿಯೋ ಮಾಡೋಕ್ಕೆ. ಇವಾಗ ಮತ್ತೆ ಅದು ಪೂರ್ತಿ ಅರಳಿದ ಮೇಲೇ ತೋರ್ಸೋಕ್ಕಾಗಿರೋದು. ಅದಲ್ಲದೆ ಇವಾಗ ಇದು ರೋಜಾ ಗಿಡ ತಂದಿದ್ನಲ್ಲ ಲಾಲ್ಬಾಗಿಂದ, ಅವನು ಚೆನ್ನಾಗಿ ಹೂವು ಅರಳ್ತಾ ಇದ್ದಾವೆ. ಇದು 50 ರೂಪಾಯಿ ಕೊಟ್ಟಿದ್ದು ಚಿಕ್ಕ ಕಡ್ಡಿ, ನಾಟಿ ಗಿಡನೇ. ಇದು ಕಸಿ ಗಿಡ ಅಲ್ಲ, ಮಾಮೂಲು ಕಡ್ಡಿ ಇಟ್ಟು ಬೆಳೆಸಿರ್ತಾರಲ್ಲ ಆ ಗಿಡನೇ. ಚೆನ್ನಾಗಿದ್ದಾವೆ, ಇದು ನೋಡೋಕ್ಕೆ ಚಿಕ್ಕ ಗಿಡ ತಂದಿದ್ದು. ಗಿಡನೂ ದೊಡ್ಡದಾಗಿ ಬೆಳೀತಾ ಇದೆ, ಆಮೇಲೆ ಹೂವು ಜಾಸ್ತಿ ಬಿಡ್ತಾ ಇದೆ. ವಾಸನೆ ಇದೆ, ಗಮ್ ಅಂತ ವಾಸನೆ ಇದೆ ಗುಲಾಬಿ ಹೂವು. ಇವು ಇದು 2 ಗಿಡ ತಂದಿದ್ದು, 2 ಗಿಡನೂ ಚೆನ್ನಾಗಿದೆ. ಅದಲ್ಲದೆ ವೈಟ್ ಒಂದು ಹುಳ ಬಂದಿತ್ತು, ಅದು ಪ್ರೂನ್ ಮಾಡಿದ್ಮೇಲೆ ಹೂವು ತುಂಬ ಚೆನ್ನಾಗಿ ಅರಳಿದೆ, ತೋರಿಸ್ತೀನಿ. ಹುಳ ಬರೋಕ್ಕಿಂತ ಮುಂಚೆ ಒಂದು ಹೂವು ಇದೆ, ಅದು ಹೆಂಗಿದೆ ಇದು ಹೆಂಗಿದೆ ಅಂತ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ. ಆ ಥರ ಹುಳ ಬಂದಾಗೆಲ್ಲ ಪ್ರೂನ್ ಮಾಡಿದರೆ ಮತ್ತೆ ಎಲೆ ಚಿಗಿರ್ಬಿಟ್ಟು ಹೊಸದಾಗಿ ಚೆನ್ನಾಗಿ ಬರುತ್ತೆ. ಇದು ಎಲ್ಲ ಪ್ರೂನ್ ಮಾಡಿದ್ಮೇಲೆ ನಾನು ರೋಸ್ ಮಿಕ್ಸ್ ತಂದಿದ್ನಲ್ಲ, ಅದನ್ನು ಒಂದೊಂದು ಸ್ಪೂನ್ ಕೊಟ್ಟಿದ್ದೀನಿ ಎಲ್ಲ ಗಿಡಗಳಿಗೆ ಅಷ್ಟೇ, ಇನ್ನೇನು ಬೇರೆ ಏನು ಕೊಟ್ಟಿಲ್ಲ. ಮಾದೋಲ್ದ ಫ್ರೆಂಡ್ ಮನೆಯಲ್ಲೂ ಕೊಟ್ಟಿದ್ರಲ್ಲ, ರೀಪಟ್ ಮಾಡಿದ್ವು. ಇದು ಕಟಿಂಗಿಂದ ಬಂದಿದ್ದು ರೆಡ್ ಕಲರು, ಇನ್ನೂ ಎಲ್ಲ 3 ಮೊಗ್ಗಿದೆ ಇದರಲ್ಲೂ. ಅವನು ಪ್ರೂನ್ ಮಾಡಿದ್ದೀನಿ, ರೀಪಟ್ ಮಾಡಿದ್ದೀನಲ್ಲ, ಅವನು ಪ್ರೂನ್ ಮಾಡಿದ್ನಲ್ಲ ನಮ್ಮ ಫ್ರೆಂಡ್ ಕೊಟ್ಟಿದ್ದ ಗಿಡಗಳು ಅಂತೇಳಿದ್ನಲ್ಲ, ಅವು ಎಲ್ಲ ಚಿಗರಿದ್ದಾವೆ, ಹೂವು ಬಿಟ್ಟಿಲ್ಲ. ಹೂವು ಬಿಟ್ಟಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ಹೂವು ಬಿಡುತ್ತೆ ಅಂತ. ಎಲ್ಲನೂ ಚೆನ್ನಾಗಿದೆ ಗಿಡ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಗೆ ಉಪಯೋಗ ಇದೆ ಅನಿಸಿದರೆ ನೀವು ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿ. ನೋಡಿ, ಇದು ಹುಳ ಬಂದಾಗ ಅರಳಿದ್ದು ಹೂವು, ಅದು ವೈಟ್ ಹೆಂಗಿದೆ ಅಂತ ಫಸ್ಟು ನೋಡಿಸಿದ್ದೆ, ಎಷ್ಟು ಚೆನ್ನಾಗಿದೆ. ನಮಸ್ತೆ.